ನಮಸ್ತೆ ವೀಕ್ಷಕರೇ, ಬನ್ನಿ ಇವತ್ತಿನ ಒಂದು ದುಃಖಕರವಾದ ಒಂದು ಸಂಗತಿಯನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ. ಹೌದು, ವಿನೋದ್ ರಾಜ್ನೇ ಮುಗಿಸಲು ಮುಂದಾಗಿದ್ರಂತೆ ತಾಯಿ ಲೀಲಾವತಿರವರು. ಹಾಗಾದರೆ ಏನು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿದೆ. ಆದರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನನ್ನು ಮರೆಯದೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ನಾವು ಹೇಳ್ತಿರೋ ಈ ಘಟನೆ ಎಂಥವರಿಗೂ ಕೂಡ ಕಣ್ಣಲ್ಲಿ ನೀರು ತರಿಸುತ್ತೆ ಸ್ನೇಹಿತರೆ. ಮಗ ವಿನೋದ್ ರಾಜ್ನೇ ಮುಗಿಸಲು ತಾಯಿ ಲೀಲಾವತಿರವರು ಒಂದು ಕಾಲದಲ್ಲಿ ಮುಂದಾಗಿದ್ರಂತೆ. ಹಾಗಂತ ಅವರೇ ಖುದ್ದಾಗಿ ಹೇಳಿಕೊಂಡಿದ್ದಾರೆ. ಹೌದು, ಲೀಲಾವತಿ ಅವರಿಗೆ ಮಗುವಾದಾಗ ಕೈಯಲ್ಲಿ ಬಿಡಿಗಾಸು ಇರಲಿಲ್ವಂತೆ. ಆದರೆ ಸಿನಿಮಾ ಅವಕಾಶಗಳು ಕೂಡ ಅದೇ ಟೈಮ್ನಲ್ಲಿ ಕೈತಪ್ಪಿ ಹೋಗಿದೆ. ಆದರೆ ಆ ಸಮಯದಲ್ಲಿ ಧೃತಿಗೆಡದ ನಟಿ ಲೀಲಾವತಿರವರು ಅವಕಾಶಗಳು ಇಲ್ಲದಿದ್ದರೆ ಏನಂತೆ, ನಾಟಕ ಮಾಡಿ ಜೀವನವನ್ನು ಮಾಡಿದ್ರಾಯ್ತು ಅಂತ ಹೇಳಿ ಮುಂದಾದ್ರಂತೆ. ಆದರೆ ಈ ಕಷ್ಟಗಳೆಲ್ಲ ಬಂದಾಗ ವಿನೋದ್ ರಾಜ್ನನ್ನ ಸಾಯಿಸಿ ತಾನು ಕೂಡ ಸಾಯೋದಕ್ಕೆ ಮುಂದಾಗಿದ್ರು ಈ ನಟಿ ಲೀಲಾವತಿರವರು. ಹಾಗಂತ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಹೌದು, ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ವಿನೋದ್ ರಾಜ್ರವರು ಹುಡ್ತಾನೆ ಅಂತ ಗೊತ್ತಿದ್ದ ಹಾಗೆ ಎಲ್ಲ ಫಿಲಮ್ಗಳು ಕ್ಯಾನ್ಸಲ್ ಆಯಿತು. ತಿನ್ನೋಕೆ ಏನೂ ಇಲ್ಲ, ಗರ್ಭಿಣಿಯಾಗಿದ್ದಾಗ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಹೇಳಿ ಬಯಕೆ ತುಂಬಾ ಆಗ್ತಾಯಿತ್ತು. ನಾಟಿ ಕೋಳಿ ಮೊಟ್ಟೆಯನ್ನು ಕೂಡ ತಿನ್ನಬೇಕು ಅನ್ನೋ ಬಯಕೆ ಹೆಚ್ಚಾಯಿತು. ಆದರೆ ಅದರ ಬೆಲೆ ಜಾಸ್ತಿ ಅಂತ ಬಾತುಕೋಳಿ ಮೊಟ್ಟೆ 10 ಪೈಸೆಗೆ ಒಂದು ಸಿಗ್ತಾಯಿತ್ತು. ಅದನ್ನೇ ತಿಂದು ನನ್ನ ಬಯಕೆಯನ್ನು ನಾನು ಈಡೇರಿಸ್ಕೊಂಡಿದ್ದೀನಿ. ಹೀಗೆ ಒಂದು ದಿನ ಯೋಚನೆ ಮಾಡ್ತಾ ಒಬ್ಬಳೇ ಕೂತಿದ್ದೆ. ನನ್ನ ಮುಂದೆ ಏನೋ ಒಂದು ಬಂದ ಹಾಗಾಯಿತು. ನೋಡಿದ್ರೆ ತೆಂಗಿನ ಗರಿ. ಅದನ್ನು ನೋಡಿ ಕೃಷಿ ಮಾಡೋಣ, ಕೃಷಿ ಮಾಡಿ ಜೀವನವನ್ನು ಮಾಡೋಣ ಅಂತ ಹೇಳಿ ಅಂದಿನಿಂದ ಕೃಷಿಯನ್ನೇ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದೀವಿ. ಆ ಕೃಷಿಯೇ ಇವತ್ತು ನನ್ನನ್ನು ನನ್ನ ಮಗನನ್ನು ಸಾಕ್ತಾ ಇರೋದು ಅಂತ ಹೇಳಿ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ನಟಿ ಲೀಲಾವತಿರವರು. ಹೆಚ್ಚೆ ಹೆಚ್ಚೆಗೂ ನನ್ನನ್ನು ಕಾಪಾಡಿಕೊಂಡು ಬಂದಿದ್ದೀಯಾ, 52 ವರ್ಷಗಳಿಂದ ಸಾಕಿ ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀಯಾ. ನಿನಗೆ ನಾನು, ನನಗೆ ನೀನು ಪ್ರತಿಯೊಂದು ಕಷ್ಟದಲ್ಲೂ ಭಾಗಿಯಾಗ್ತಾ ಇದ್ದೀವಿ. ನಿನ್ನಂಥ ತಾಯಿಯನ್ನು ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ಮಗ ಕೂಡ ತನ್ನ ತಾಯಿ ಬಗ್ಗೆ ಹೇಳಿಕೊಂಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂಥ ತಾಯಿಯನ್ನು ಪಡೆಯೋದಕ್ಕೆ ಹಾಗೆ ಅಂತ ಮಗನನ್ನು ಕೂಡ ಪಡೆಯೋದಕ್ಕೆ ಇಬ್ಬರು ತುಂಬಾ ಪುಣ್ಯ ಮಾಡಿದ್ದಾರೆ. ಜಗತ್ತಿನಲ್ಲಿ ಹುಟ್ಟಿದರೆ ಇಂಥ ತಾಯಿಗೆ ನಾವು ಒಂದು ಮಗುವಾಗಿ ಹುಟ್ಟಬೇಕು, ಹಾಗೆಯೇ ಇಂಥ ಮಗು ನಮಗೆ ಹುಟ್ಟಬೇಕು ಅನ್ನೋ ಬಯಕೆ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಹಾಗಾದರೆ ಈ ಒಂದು ಅಮ್ಮ ಮಗನ ಕಥೆಗೆ ನಿಮ್ಮ ಅನಿಸಿಕೆ ಏನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ